ದಶಮಾಂಶಗಳ ವ್ಯವಕಲನ ಇಂದಿನ ವಿಡಿಯೋದಲ್ಲಿ ನಾವು ದಶಮಾಂಶಗಳ ವ್ಯವಕಲನವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವಾಗಿ ಮತ್ತೊಂದು ಲೆಕ್ಕವನ್ನು ನೋಡೋಣ ಹತ್ತು ಪಾಯಿಂಟ್ ಒಂದರಿಂದ ಮೂರು ಪಾಯಿಂಟ್ ಒಂಬತ್ತು ಮೂರನ್ನು ಕಳೆಯಿರಿ ಲೆಕ್ಕವನ್ನು ಬರ್ಕೊಳ್ಳೋಣ ಹತ್ತು ಪಾಯಿಂಟ್ ಒಂದರಿಂದ ಮೂರು ಪಾಯಿಂಟ್ ಒಂಬತ್ತು ಮೂರನ್ನು ಕಳಿಬೇಕು ಈಗ ನಾವು ಒಂದ್ರ ಕೆಳಗಡೆ ಒಂದು ಬರ್ಕೊಂಡು ಕಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಹತ್ತು ಬಿಂದು ಒಂದು ಮೈನಸ್ ಮೈನಸ್ ಬಂತು ಇಲ್ಲಿ ಬಿಡಿ ಸ್ಥಾನದ ಕೆಳಗಡೆ ಬಿಡಿ ಸ್ಥಾನವನ್ನು ಬರ್ಕೊಳ್ಬೇಕು ಮೂರು ಬಿಂದು ಒಂಬತ್ತು ದಶಾಂಶ ಸ್ಥಾನದ ಕೆಳಗಡೆ ದಶಾಂಶ ಸ್ಥಾನ ಶತಾಂಶ ಸ್ಥಾನ ಇಲ್ಲಿ ಇಲ್ಲ ಆದರೂ ಅದನ್ನು ಇಲ್ಲಿ ಬರ್ಕೊಳ್ಬೇಕಾಗತ್ತೆ ಮೇಲ್ಭಾಗದಲ್ಲಿ ಬಿಂದು ಆದ್ಮೇಲೆ ಒಂದು ಸಂಖ್ಯೆ ಇದೆ ಅದಾದ್ಮೇಲೆ ಯಾವುದೇ ಸಂಖ್ಯೆ ಇಲ್ಲ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂದರೆ ಲೆಕ್ಕವನ್ನು ಬಿಡಿಸ್ಲಿಕ್ಕೋಸ್ಕರ ಅದನ್ನು ನಾವು ಸೊನ್ನೆಯನ್ನಾಗಿ ಬರ್ಕೊಳ್ಬೋದು ಅದನ್ನು ಇವಾಗ ಏನಾಯಿತು ಅಂದರೆ ಹತ್ತು ಪಾಯಿಂಟ್ ಒಂದು ಸೊನ್ನೆ ಆಯಿತು ಹತ್ತು ಪಾಯಿಂಟ್ ಒಂದು ಸೊನ್ನೆಯಲ್ಲಿ ಮೂರು ಪಾಯಿಂಟ್ ಒಂಬತ್ತು ಮೂರನ್ನು ಕಳಿಬೇಕು ಈಗ ಎಲ್ಲ ಸ್ಥಾನಗಳು ಇರೋದರಿಂದ ಈಸಿಯಾಗಿ ನಾವು ಕಳಿಬೋದು ಇಲ್ಲಿ ಸೊನ್ನೆ ಇದೆ ಅದಕ್ಕೆ ದಶಕ ತೆಗೆದುಕೊಳ್ಳೋಣ ದಶಕವನ್ನು ತೆಗೆದುಕೊಂಡಾಗ ಇದೇನಾಯಿತು ಇದು ಸೊನ್ನೆ ಆಯಿತು ಇವಾಗ ಇದು ಹತ್ತಾಯಿತು ಹತ್ತರಲ್ಲಿ ಮೂರು ಆದರೆ ಏಳು ಈಗ ಇಲ್ಲಿ ಸಂಖ್ಯೆ ಇದೆ ನಾವು ಇಲ್ಲಿ ಸೊನ್ನೆ ಇದೆ ಇಲ್ಲಿ ಒಂದು ದಶಕವನ್ನು ತೆಗೆದುಕೊಳ್ಳೋಣ ಆವಾಗಿದೆ ಇದು ಎಷ್ಟಾಯ್ತು ಇದು ಹತ್ತಾಯಿತು ಇದು ಒಂಬತ್ತಾಯಿತು ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಬಿಂದು ಹಾಕ್ಕೊಳ್ಳಿ ಒಂಬತ್ತರಲ್ಲಿ ಮೂರು ಹೋದರೆ ಆರು ಅಂದರೆ ವ್ಯತ್ಯಾಸ ಎಷ್ಟು ಬಂತಪ್ಪ ಅಂದರೆ ಆರು ಪಾಯಿಂಟ್ ಒಂದು ಏಳು ಬಂತು ಅಂದರೆ ಇವುಗಳನ್ನು ಕಳೆದಾಗ ನಮಗೆ ಬರುವಂಥದ್ದು ಏನಪ್ಪ ಅಂದರೆ ವ್ಯತ್ಯಾಸ ಎಷ್ಟು ವ್ಯತ್ಯಾಸಪ್ಪ ಅಂದರೆ ಆರು ಪಾಯಿಂಟ್ ಒಂದು ಏಳು ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ನಾವು ಗಮನಿಸ್ಕೊಂಬೇಕಾದ್ದು ಏನಪ್ಪಾ ಅಂದರೆ ದಶಮಾಂಶ ಬಿಂದುವಿನ ಹತ್ರ ದಶಮಾಂಶ ಬಿಂದು ಬಿಡಿಸ್ತಾನದ ಹತ್ರ ಬಿಡಿಸ್ತಾನ ದಶಾಂಶದ ಹತ್ರ ದಶಾಂಶ ಶತಾಂಶದ ಹತ್ರ ಶತಾಂಶ ಇದನ್ನು ಬರ್ಕೊಂಡು ಕಳೆದರೆ ಸುಲಭವಾಗಿ ಲೆಕ್ಕವನ್ನು ನಾವು ಮಾಡಬಹುದು